ಮ್ಯಾನೇಜರ್ ಅದು ಮ್ಯಾನೇಜರ್ ಕ್ಲಿಯರಿಟಿ ಅಷ್ಟೇ ಸರ್ ನೀವು ಮಾತಾಡಿದಾದ್ಮೇಲೆ ನಾಗರಾಜ್ ಒಂದ್ಸಲ ಹೇಳ್ತೀವಿ ಮೊದಲು ಸಾಹೇಬ್ರು ಮಾತಾಡ್ತಾರೆ ಅಪಾಯಿಂಟ್ಮೆಂಟ್ ಇದೆ ಇಲ್ಲ ಇಟ್ಕೊಂಬಿಡೋಣ ಕರೆಕ್ಟ್ ಆಗಿ ಇಟ್ಕೊಂಬಿಡ್ತೀವಿ ಸರ್ ಒಂದು ನಿಮಿಷ ಬ್ರೀಫಿಂಗ್ ನಡೆಸಿದೆ ನೀವು ನಮ್ಗೆ ಸಮಯ ಕೊಟ್ಟರೆ 5 ಗಂಟೆಗೆ ನೀವು ಸ್ವಲ್ಪ ಜಾಸ್ತಿ ನಿಮ್ಗೆ ಸಮಯ ಕೊಡ್ತೀವಿ ಮಾತಾಡಿದ್ದೀವಿ 5 ಗಂಟೆಗೆ ನೀವು ಒಪ್ಪೋದಾದ್ರೆ ನಾವು ಮುಗಿಸ್ಕೊಂಡು ಬರ್ತೀವಿ ನಿಮ್ಗೆ ಒಂದು 10-20 ನಿಮಿಷ ಅದಾರಾಮ್ ಸೀಟ್ ಕೊಡ್ಬೋದು ನೀವು ಒಪ್ಪಿದ್ರೆ ಮತ್ತೆ ಅದನ್ನು ಏನಿದೆ ಇವಾಗ ಏನು ಬೇಕು ಒಂದು ನಿಮಿಷ ಹೇಳಕ್ಕೆ 10 ನಿಮಿಷ ಬೇಕು ನಿಮ್ಮ ಉಪಪ್ರಸಿದೆ ಮಾಡಿದರೆ ಅಲ್ಲ ಅದಕ್ಕೆ ಸರ್ ಬರ್ತೀನಿ ನಾನು ನಿಮ್ಗೆ ಆಗಬಾರ್ದು ಅನ್ಸಲಾಗಿ 5 ಗಂಟೆ ಕೇಳಿದೆ ನೀವು ಅವಕಾಶ ನಿಮ್ಮ ಪರ್ಮಿಷನ್ ತೊಗೊಂಡು ಹೋಗ್ತದೆ ಸರಿ ನಾನು ಅಲ್ಲಿ 5 ಒಳಗೆ ಬರ್ತೀನಿ ನಾನು ಸರಿ ಒಳಗೇನೆ ಸರಿ ಅಲ್ಲಿ ಮುಸ್ಲಿಂ ಬಂದ್ಬಿಡ್ತಾರೆ ಓಕೆ ನಿಮ್ಮ ಮಾತಾಡ್ತೀವಿ ಸರಿ ಮನವಿ ಕೊಟ್ಟಿದ್ರ ಏನು ಭೇಟಿ ಮಾಡಿ ಏನು ಮನವಿ ಕೊಟ್ಟಿದ್ರು ಭೇಟಿಯಲ್ಲಿ ಹಲವಾರು ವಿಷಯಗಳನ್ನು ಚರ್ಚಿಸಿದ್ವಿ ಗಣೇಶ್ ಸಚಿವರು ಅವರು ಚಾರ್ಜ್ ತಗೊಂಡಿರೋ ಒಂದು ಮೊದಲನೇ ವಾರದಲ್ಲಿ ಅವರನ್ನು ನಾನು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಕಾಳನಲ್ಲಿ ಅರಣ್ಯ ಪ್ರದೇಶದಲ್ಲಿ ನಡೀತಿರೋ ಒಂದು ಅಕ್ರಮ ಗಣಿಗಾರಿಕೆ ಏನಿದೆ ಅದನ್ನು ವೀಕ್ಷಿಸೋಕೆ ನಾನು ಗೂಗಲ್ ಬಂದಿದ್ದರು ಅಲ್ಲಿ ಏನೇನು ನಡೀತಾ ಇರೋದು ಪ್ರತ್ಯಕ್ಷವಾಗಿ ನೋಡಿ ಅವರೇನೆ ಸೂಚನೆ ಕೊಟ್ಟಿದ್ದರು ಒಂದು ಟಾಸ್ಕ್ ಫೋರ್ಸ್ ಅನ್ನೋದನ್ನು ಮಾಡಿದ್ರು ಅಲ್ಲಿ DC SP ಆಗಲಿ ಮೈನಿಂಗ್ ಡಿಪಾರ್ಟ್ಮೆಂಟ್ಗಾಗಲಿ ಆವಾಗ ಆ ಸಂಸ್ಥೆಗೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 100 ಕೋಟಿ ಹತ್ರ ಅವರು ದಂಡವನ್ನು ವಿಧಿಸಿದ್ರು ಸರ್ಕಾರ ಅದೇ ಒಂದು ನಿಟ್ಟಿನಲ್ಲಿ ಮೊನ್ನೆ ನಾನು ಶ್ರೀರಂಗಪಟ್ಟಣದ ಹಲವಾರು ಒಂದು ಅಕ್ರಮವಾಗಿ ನಡೀತಿರೋ ಗಣಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಏನೇನು ನಡೀತಿದೆ ಯಾವ ರೀತಿ ನಡೀತಾ ಇತ್ತು ಅಕ್ರಮ ಅಲ್ಲಿ ಸ್ಥಳೀಯರು ಯಾವ ರೀತಿ ಅದರಿಂದ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಈ ಒಂದು ವಿಷಯಗಳನ್ನ ಪ್ರಸ್ತಾಪಿಸಿದ್ದೀನಿ ಅದು ಅಲ್ಲದೆ ಮುಖ್ಯವಾಗಿ KRS ಡ್ಯಾಮ್ ಬಿಬಿ ಬೆಟ್ಟದ ಗಣಿ ಪ್ರದೇಶಗಳಲ್ಲಿ ಯಾವ ರೀತಿ ಅಕ್ರಮ ನಡೀತಾ ಇದೆ ಅದನ್ನು ಯಾವುದೇ ರೀತಿಯಲ್ಲಿ ನಾವು ಆಗೋದು ಬಿಡಬಾರ್ದು ಅನ್ನೋಂಥ ಮಾತುಗಳನ್ನು ಕೇಳಿದ್ದೆ ಅಷ್ಟೇ ಅಲ್ಲ ಸರ್ಕಾರಕ್ಕೆ ಬರಬೇಕಿರೋ 1,000,000,000 ಕೋಟಿಯಷ್ಟು ರಾಜಧನ ನಷ್ಟವಾಗ್ತಿದೆ ಅದನ್ನು ನೀವು ಕಠಿಣ ಕ್ರಮ ತಗೊಂಡು ಖಂಡಿತ ಅದನ್ನು ವಸೂಲಿ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ವರ್ಕ್ಸ್ ಏನಿದೆ ಅದನ್ನು ನೀವು ಕೊಡಿಸ್ಕೊಡೋ ಅಂತ ಒಂದು ಕೆಲಸವನ್ನು ಮಾಡಬೇಕು ಅನ್ನೋಂತ ವಿನಂತಿಸಿದ್ದೀನಿ ಹೌದು ಹೌದು ಅಲ್ಲಿ KRS ಅಫೀಷಿಯಲ್ಸ್ ಜೊತೇಲಿ ಒಂದು ಮೀಟಿಂಗ್ ನನಗೆ ಇವತ್ತಲ್ಲ ಏಪ್ರಿಲಲ್ಲೇ ನಿಗದಿ ಆಗಿತ್ತು ಆ ಕೊರೋನಾ ಒಂದು ಲಾಕ್ಡೌನ್
ವಿಷಯದಿಂದ ಅದು ಪೋಸ್ಟ್ಪೋನ್ ಆಗಿ ಈಗ ಅದು ಮತ್ತೆ ಆ ಒಂದು ಇದನ್ನು ಮೀಟಿಂಗ್ನ ಫಿಕ್ಸ್ ಮಾಡಿ ನಾಡಿತ್ತು 14ಕ್ಕೆ ಅಲ್ಲಿ ಕೆ ಆರ್ ಎಸ್ ಡ್ಯಾಮು ಅದರ ಸುರಕ್ಷತೆ ಅದು ಏನು ಕ್ರಮಗಳು ತಗೊಳ್ತಿದ್ದಾರೆ ಯಾವ ಯಾವ ಮೇಂಟೆನೆನ್ಸ್ ವರ್ಕ್ ಮಾಡಿದ್ದಾರೆ ಇದರ ಬಗ್ಗೆ ಒಂದು ಚರ್ಚೆ ಮಾಡಬೇಕು ಅಂತ. ಮೇಡಮ್, ಕಾವೇರಿ ನೀರಾವರಿ ನಿಗಮ ಅಲ್ಲಿ ಯಾವುದೇ ರೀತಿ ಬಿರುಕಿಲ್ಲ ಅಂತ ನಂಬಿಕೆ ಇಲ್ಲ ಸರ್? ಅಲ್ಲ, ಟೆಕ್ನಿಕಲ್ ಕಮಿಟಿ ಅನ್ನೋರು ಬೇರೆ ಇದ್ದಾರೆ. ಕಾವೇರಿ ನಿಗಮ ಅಂದರೆ ದೇ ಆರ್ ಇನ್ ಚಾರ್ಜ್ ಆಫ್ ಅಲ್ಲಿ ಮೇಂಟೆನೆನ್ಸ್. ಸರ್ಕಾರಕ್ಕಿಂತ ಅತಿತ್ರ ನೀವು, ಸರ್ಕಾರಕ್ಕಿಂತ ಮೇಲಿರುವಂಥವ್ರ ನೀವು. ನೋಡಿ, ಸಚಿವರು ಕೂಡ ಹೇಳಿದ್ದಾರೆ ಅಂದರೆ ಸರ್ಕಾರಕ್ಕಿಂತ ದೊಡ್ಡವರ ನೀವು, ಒಂದು ವ್ಯವಸ್ಥೆಗಿಂತ ದೊಡ್ಡವರ. ನೋಡಿ, ಜನರಕ್ಕಿಂತ ಯಾರು ದೊಡ್ಡವರು ಇಲ್ಲ, ರೈತರಕ್ಕಿಂತ ಯಾರು ದೊಡ್ಡವರು ಇಲ್ಲ. ರೈತರಕ್ಕಿಂತ ಯಾರು ಎರಡು ವಿಷಯ ಅನುಮಾನ ಬರ್ತಿದೆ. ಸರ್ಕಾರ ಕಳೆದ ಎರಡು ವರ್ಷದಿಂದ ನಿಮ್ಮ ಬಿಜೆಪಿ ಸರ್ಕಾರ ಇದೆ ರಾಜ್ಯದಲ್ಲಿ. ಅಲ್ಲ, ನೀವು ರಾಯಲ್ ಸರ್ಕಾರ ಅಧಿಕಾರಿಗಳು ಸರ್ಕಾರದ ಶಾಸಕರು ಸಚಿವರು ಎಲ್ಲ ಶಾಮಿಲ್ ಆಗಿದ್ರೆ ಅಂತ ಅರ್ಥ ಆಗುತ್ತೆ. ಸರ್ಕಾರ ಸರ್ಕಾರ ಸುಳ್ಳು ಹೇಳ್ತೀರಾ? ಯಾವ್ದನ್ನು ನಾನ್ ಕ್ಲಿಯರ್ ಮಾಡಲ್ಲ. ನಿಮ್ಗೆ ನಾಳೆ ನಾಡಿದ್ದಲ್ಲಿ ಭೇಟಿಯಾದಾಗ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದನ್ನ ನೀವು ಪ್ರತ್ಯಕ್ಷವಾಗಿ ನೀವೇ ನೋಡ್ತೀರಾ. ಸಚಿವರು ನಿರಾಣಿ ಅವ್ರು ಹೇಳ್ತಾರೆ ಎರಡು ವರ್ಷದಿಂದ ನಡೀತಾ ಇತ್ತು, ಈಗ ನಡೀತಾ ಇಲ್ಲ ಅಂತ ಮೊನ್ನೆ ಗುಲ್ಬರ್ಗಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಈಗ ನೋಡಿದ್ರೆ ಬೇಲಿ ಬೆಟ್ಟದಲ್ಲಿ ಗಣಿಗಾರಿಕೆಯಿಂದ ಬೇಲಿ ಬೆಟ್ಟದಲ್ಲಿ ಗಣಿಗಾರಿಕೆ ನಡೀತಾ ಇದೆಯೋ ಇಲ್ವೋ ಅನ್ನೋದು ಸರ್ಕಾರ ಒಂದು ಕಡೆ ಇರಲಿ, ನಾನೊಂದು ಕಡೆ ಇರಲಿ, ವಿರೋಧ ಪಕ್ಷಗಳು ಒಂದು ಕಡೆ ಇರಲಿ, ಮಾಧ್ಯಮದವರು ನೀವೇ ಇದ್ದೀರಾ. ನಿಮಗೆ ನಾನು ಸವಾಲು ಹಾಕ್ತೀನಿ, ಹೋಗಿ ನೋಡಿ ಅಲ್ಲಿ ನೀವೇ ಒಂದು ಇನ್ವೆಸ್ಟಿಗೇಷನ್. ಈಗ ನಿಮ್ಮ ನಿಮ್ಮ ಜವಾಬ್ದಾರಿ ಬರೀ ಅವ್ರು ಇದನ್ನ ಹೇಳಿದ್ರು, ನೀವು ಇದನ್ನ ಹೇಳ್ತೀರಾ, ಅವ್ರು ಸುಳ್ಳ, ನಿಮ್ದು ನಿಜಾನ ಅಂತ ಅನ್ನೋದು ಅಲ್ಲ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಒಂದು ಸ್ಟಿಂಗ್ ಆಪರೇಷನ್, ಅಲ್ಲಿ ಏನ್ ನಡೀತಿದೆ ಅನ್ನೋ ಒಂದು ಸ್ಟಿಂಗ್ ಆಪರೇಷನ್ ನೀವು ಮಾಡಿ. ಸುರೇಶ್ ಅವರು ಹೇಳಿದ್ದಾರೆ, ನಾಗಮಂಗಲದಿಂದ ಆರಂಭಿಸಿ ನಾಗಮಂಗಲದಲ್ಲಿ ಹೆಚ್ಚು ಅಕ್ರಮ ಗಣಿಗಾರಿಕೆ ನಡೀತಿದೆ, ಇಲ್ಲಿಂದನೇ ಬಂದು ಆರಂಭಿಸಲಿ ಅಂತ ಸವಾಲು ಹಾಕಿದ್ದಾರೆ. ಯಾರ್ಯಾರ ಸವಾಲಿಗೆ ಮಾತುಗಳಿಗೆ ನಾನು ಈಗ ಉತ್ತರಿಸೋಕೆ ಇಷ್ಟಪಡಲ್ಲ. ನನ್ನ ಮುಂದೆ ಒಂದು ಜವಾಬ್ದಾರಿ ಇದೆ. ಇದನ್ನೇನೋ ಬರೀ ಕಾಂಟ್ರವರ್ಸಿಯಿಂದ ಡೈವರ್ಟ್ ಮಾಡಿಕೊಂಡು ಒಬ್ಬೊಬ್ಬರ ಟ್ಯಾಕ್ಟಿಕ್ಸ್ಗೆ ನಾನು ಒಳಗಾಗೋಳಲ್ಲ. ನನ್ನ ಒಂದು ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಅದನ್ನ ತಲುಪೋ ಒಂದು ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಪೊಲಿಟಿಕಲ್ ರೈವಲ್ರಿ ಅಂತ ಕರಿಬೋದಾ? ಅದು ನೀವೇನ್ ಬೇಕಾದ್ರೂ ಕರಿತೀರಿ, ನಂಗೆ ಅದು ಐ ಕಾಂಟ್ ಡಿಕ್ಟೇಟ್ ಟು ಯು, ಅದು ನಿಮಗೆ ಬಿಟ್ಟಿತ್ತು. ಇದು ನಾನು ಪೊಲಿಟಿಕಲ್ ಆಗಿ ನಾನು ಮಾಡ್ತಾ ಇಲ್ಲ, ಪೊಲಿಟಿಕಲ್ ಆಗಿ ಯಾರು ಮಾಡ್ತಿದಾರೋ ಅವ್ರನ್ನ ಕ್ವಶನ್ ಮಾಡ್ತಿದ್ರು. ಸರ್ಕಾರ ಹೇಳ್ತಿದೆ ಇಲ್ಲ ಅಂತ. ನನ್ನ ಹೋರಾಟ ಇವತ್ತು ನಿಮಗೆ ಒಬ್ಬರೇ ಹೇಳ್ತಾ ಇದ್ದಾರೆ, ಒಬ್ಬಂಟಿ ಹೋರಾಟ, ಒಂಟಿ ಹೋರಾಟ ಅಂತ ಅನ್ನಿಸ್ಬೋದು. ಬರೋ ದಿನಗಳಲ್ಲಿ, ಮುಂಬರುವ ದಿನಗಳಲ್ಲಿ ನೀವೇ ನೋಡ್ತೀರಾ ನನ್ನ ಹೋರಾಟದ ಜೊತೆಯಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರು ಬೆಂಬಲವಾಗಿದ್ದಾರೆ ಅನ್ನೋದು ಗ್ರೌಂಡ್ ರಿಯಾಲಿಟಿ ಹೇಳಿದ್ರೆ ಸುಮ್ಸುಮ್ನೆ. ನಿಮ್ದ ಹೋರಾಟ ಸದುದ್ದೇಶ ಒಳ್ಳೆ ಉದ್ದೇಶ, ಅಕ್ರಮ ಗಣಿಗಾರಿಕೆ ನಡೀಬಾರ್ದು. ಅಕ್ರಮ ಗಣಿಗಾರಿಕೆ ನಡೆದ್ರೆ ಅದು ಬಾರಿ ಅದು ಇಲ್ಲಿಗಲ್ ಆಗುತ್ತೆ, ನಡೀಬಾರ್ದು. ಅದು ಉದ್ದೇಶ ಒಳ್ಳೇದಿದೆ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು ಅಕ್ರಮ ಗಣಿಗಾರಿಕೆ ನಡೀತಿದೆ ಅನ್ನೋದಾದ್ರೆ ನಿಮ್ಮ ಪ್ರಕಾರ ಸ್ಟೇಟ್ ಗವರ್ಮೆಂಟ್ ಫೇಲ್ಯೂರ್ ಆಗಿದೆ ಕ್ರಮ ಕೈಗೊಳ್ಳಲು. ಯಾಕಂದ್ರೆ ಈ ಗವರ್ಮೆಂಟ್ ಇರುವಂತದ್ದು ಈಗ ಸರ್ಕಾರ ಪರಿಸರ ಇಲಾಖೆ, ಗಣಿ ಮತ್ತು ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ, ಇಷ್ಟು ಇಲಾಖೆ ಫೇಲ್ ಆಗಿದೆ. ಫೇಲ್ ಆಗಿದೆ. ಐದು ಜನ ಸಚಿವರು ಮುಖ್ಯಮಂತ್ರಿ ಸೇರಿದಂತೆ ಕಾರ್ತಿಕ್ ಅಂತ ಕಂಡು ಹೋಗ್ತಿದ್ರು. ಸರ್ಕಾರ ನಿಮ್ಮ ಅನ್ಕೊಂಡಂಗೆ ಸ್ಪಂದಿಸ್ತಿದೆ, ಸರ್ಕಾರ ಕಠಿಣ ಕ್ರಮ. ಹರೀಶ, ಸರ್ಕಾರ ಸ್ಪಂದಿಸ್ತಿದ್ದೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಿಮ್ಮ ನಿಮ್ಮ ಹೋರಾಟಕ್ಕೆ ಅದರಲ್ಲಿ ಇರೋ ಒಂದು ಒಂದೊಂದು ಹಂತಂತವಾಗಿ ಎವಿಡೆನ್ಸ್ನ ನೀವು ಕಲೆಕ್ಟ್ ಮಾಡಿ, ನಾವು ಕಲೆಕ್ಟ್ ಮಾಡ್ತೀವಿ ಅಧಿಕಾರಿಗಳಿಗೆ ಹೆಚ್ಚು. ಈಗ ನೀವು ನೋಡಿದ್ರಿ ಈ ಒಂದು ಕೆಲವು ದಿನಗಳಲ್ಲಿ ಅಲ್ಲಿ ಹೆಚ್ಚಿನ ದಾಳಿ ಆಗಿದೆ, ನೀವೇ ತಾನೇ ರಿಪೋರ್ಟ್ ಮಾಡಿದ್ದೀರಾ. ಎಲ್ಲ ಕಡೆನೂ ದಾಳಿ ಆಗಿದೆ, ಎಲ್ಲ ಕಡೆನೂ ರೇಡ್ ಆಗ್ತಿದೆ. ಅಂದರೆ ಒಂದು ಎಲ್ಲರ ಗಮನ ಕಡೆ ಇರಬೇಕಾದ್ರೆ ಅಧಿಕಾರಿಗಳನ್ನು ರಿಲ್ಯಾಕ್ಸ್ ಆಗೋಕೆ ಸಾಧ್ಯ ಆಗಲ್ಲ. ಅಧಿಕಾರಿಗಳು ಈ ರೀತಿಯ ಏನಾದರೂ ಅಲ್ಲಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂದ್ರೆ ಅದು ಸಾಧ್ಯವಾಗಲ್ಲ. ಪ್ರಶ್ನೆ ಉತ್ತರ ಬರಲಿಲ್ಲ. ನಿಮ್ಮ ಪ್ರಶ್ನೆ ಅದು ಯಾರು ಮೇಡಮ್? ನೀವು ಹೇಳಿದ್ರೆ ಹೇಳೋದು ಮಾತ್ರ ನಾವು ಕೇಳಬೇಕಾ? ನಿಮ್ಗೆ ಕನ್ನಂಬಾಡಿ ಅಣೆಕಟ್ಟು ಯಾರಪ್ಪ ಮುಂದೆ ಆಗ್ತಿಲ್ಲ ಮೇಡಮ್, ಅದನ್ನ ಮೇಂಟೈನ್ ಮಾಡಬೇಕ ಜವಾಬ್ದಾರಿ ಸರ್ಕಾರ. ನೀವು ಹೇಳ್ತಾ ಇರೋದು ಡ್ಯಾಮೇಜ್ ಆಗುತ್ತೆ ಅಂತಂದ್ರೆ ಸರ್ಕಾರ ಫೇಲ್ಯೂರ್ ಆಗಿದೆ, ಮುಖ್ಯಮಂತ್ರಿ ಫೇಲ್ಯೂರ್ ಆಗಿದ್ದಾರೆ. ನೀವ್ ಹೇಳದ್ ಮಾತ್ರ ನಾವ್ ಕೇಳ್ಬೇಕು. ನಮ್ ಕ್ವಶನ್ ಆನ್ಸರ್ ಮಾಡಲ್ಲ ಅಂದ್ರೆ ಏನ್ ಮೇಡಮ್? ಇದು ಏನಂಗ ನೀವ್ ಹೇಳಿದ್ರೆ ಎಲ್ಲ ಸತ್ಯನಾ ಮೇಡಮ್? ಒಂದ್ ನಿಮಿಷ ಮೇಡಮ್.
ಅಲ್ಲ ನೀವು ಈಗಷ್ಟೇ ಗಣಿ ಸಚಿವರಾಗಿರುವಂತಹ ಮಾನ್ಯ ಮುರುಗೇಶ್ ನೀರಾಣಿ ಅವ್ರನ್ನ ಭೇಟಿಯಾಗಿತ್ತು. ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರೋ ಅಕ್ರಮ ಗಣಿಗಾರಿಕೆ ವಿಷಯ ಬಗ್ಗೆ ಪ್ರಸ್ತಾಪಿಸಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸೂಕ್ತ ಕ್ರಮಗಳನ್ನು ತಗೋಬೇಕಾಗಿದೆ ಅನ್ನುವಂಥ ವಿಷಯವನ್ನು ಚರ್ಚಿಸಲಾಗಿದೆ. ಬಿಬಿ ಬೆಟ್ಟದಲ್ಲಿ ಇಲ್ಲಿಗೆಲ್ಲ ಮೈನಿಂಗ್ ನಡೀತಾ ಇದೆ ಅನ್ನುವಂಥ ಸುದ್ದಿ ಕಳೆದ ಒಂದು ವಾರದಿಂದ ಎಲ್ಲ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಾನು ಕಳೆದ ಫೆಬ್ರವರಿ 22ಕ್ಕೆ ಮಂಡ್ಯ ಜಿಲ್ಲೆಗೆ ವಿವಿಧ ಮೈನ್ಸ್ಗಳಿಗೆ ಭೇಟಿ ಕೊಟ್ಟಾಗ ಅವತ್ತು ಜಿಲ್ಲಾಡಳಿತ ಮತ್ತು ಲೋಕಸಭಾ ಸದಸ್ಯರನ್ನು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ವಿಧಾನ ಪರಿಷತ್ತಿನ ಸದಸ್ಯರನ್ನು ಆ ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಅದರಲ್ಲಿ ಕೆಲವರು ಆ ಸಭೆಗೆ ಪ್ರೆಸೆಂಟ್ ಆಗಿದ್ದರು. ಅಲ್ಲಿ ಇದೇ ಥರ ಯಾವ ರೀತಿ ಇಲ್ಲಿಗಲ್ ಆಗಿ ಮೈನಿಂಗ್ ನಡೀತಾ ಇದೆ ಮತ್ತು ಇದು KRS ಗೆ ಎಫೆಕ್ಟ್ ಆಗ್ತದೆ ಅನ್ನುವಂಥ ಸುದ್ದಿಯನ್ನು ಆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಅವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ಹೊಸದಾಗಿ ರಿಪೋರ್ಟ್ ಬರುವವರೆಗೆ ಯಾವುದೇ ರೀತಿಯಿಂದ ಮೈನಿಂಗನ್ನು ಆ KRS ದ 15 ಕಿಲೋಮೀಟರ್ ರೇಡಿಯಸದ ಒಳಗಡೆ ಬರುವಂಥ ಎಲ್ಲ ಮೈನ್ಸ್ಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಅವತ್ತು ತೆಗೆದುಕೊಂಡಿದ್ದೇವೆ. ಕಳೆದ 3 ತಿಂಗಳಿಂದ 15 ಕಿಲೋಮೀಟರ್ ರೇಡಿಯಸ್ದಲ್ಲಿ ಬರುವಂಥ ಅಂದಾಜು 38 ಮೈನ್ಸ್ಗಳು ಬಂದಿದೆ. ಇದಕ್ಕೀಗಾಗಲೇ ಮೈನ್ಸ್ ಬಂದಿದೆ ಅನ್ನುವಂಥ ವಿವರಣೆಯನ್ನು ನಮ್ಮ ಮೀಡಿಯಾ ಮುಂದೆ ಹೇಳಿದಾಗಲೂ ಸಹಿತ ಇನ್ನೂ ನಡೀತಾ ಇದೆ ಅನ್ನುವಂಥದ್ದನ್ನು ನಮಗೆ ಸುದ್ದಿ ಬಂದಾಗ ಮೀಡಿಯಾಗಳ ಮುಖಾಂತರ ನಾನು ನಮ್ಮ ಜಿಲ್ಲಾಡಳಿತದಲ್ಲಿರುವಂಥ ಹಿರಿಯ ಅಧಿಕಾರಿಗಳು ಮೈನ್ಸ್ ಆ್ಯಂಡ್ ಜಿಯಾಲಜಿ, ರೆವಿನ್ಯೂ ಮತ್ತು ಫಾರೆಸ್ಟ್, ಹೋಮ್, ಎಕಾಲಜಿ ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲರನ್ನ ಸೇರಿ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ಮೈನ್ಸ್ ಆ್ಯಂಡ್ ಜಿಯಾಲಜಿ ಸಂಬಂಧಪಟ್ಟಂಥ ವಿಷಯಕ್ಕೆ ಬೇಬಿ ಬೆಟ್ಟಕ್ಕೆ ಭೇಟಿ ಕೊಡಲಾಗಿ ಕಳೆದ 3 ದಿವಸದಿಂದ ಎಲ್ಲ 38 15 ಕಿಲೋಮೀಟರ್ ರೇಡಿಯಸ್ದಲ್ಲಿ ಬರ್ತಿರುವಂಥವ್ರಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯಿಂದ 3 ತಿಂಗಳ ಒಳಗಾಗಿ ಯಾವುದೇ ರೀತಿಯಿಂದ ಮೈನಿಂಗ್ ನಡೀತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಮಾಜಾರ್ ಮಾಡಿ ನಂತರ ಅಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಗಳಾದ ಕಡೆಯಿಂದಲೂ ಸೈನ್ ತಗೊಂಡು ಅವ್ರು ಕಳಿಸ್ಕೊಟ್ಟಿದ್ದಾರೆ. ಆ ಕಾಪಿನೂ ನಿಮ್ಗೆ ಕೊಡ್ತೇನೆ. ಅಲ್ಲಿ ಕಳಿಸಿರುವಂಥದ್ದು 3 ದಿವಸದ ಹಿಂದೆ ನನಗೆ ಗೊತ್ತಿರೋ ಮಟ್ಟಿಗೆ 3 ತಿಂಗಳಿಂದ ಯಾವುದೇ ರೀತಿಯಿಂದ ಅಲ್ಲಿ ಮೈನ್ಸ್ ನಡೀತಾ ಇಲ್ಲ. ಆದರೂ ಸಹಿತ ಇವತ್ತೇನು ನಮ್ಮ ಲೋಕಸಭಾ ಸದಸ್ಯರು ಮಂಡ್ಯ ಅವ್ರು ಇನ್ನೂ ನಡೀತಾ ಇದೆ ಅನ್ನುವಂಥದ್ದು ಮತ್ತು KRS ಗೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ನೀನು ಹೇಳಿದರೆ ಅದನ್ನು ಸಹಿತ ನಮ್ಮ ಗಮನದಲ್ಲಿ ಇಟ್ಕೊಂಡು ಯಾವುದೇ ರೀತಿಯಿಂದ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ರೈತಾಪಿ ವರ್ಗಕ್ಕೆ KRS ಅನ್ನುವಂಥದ್ದು ಭಾಳ ಪರಿಶ್ರಮ ಪಟ್ಟು ನಲ್ವಡಿ ಕೃಷ್ಣರಾಜ್ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರು ಎಲ್ಲರೂ ಹಿರಿಯರು ಅದನ್ನು ಭಾಳ ದೂರದೃಷ್ಟಿ ಇಟ್ಟುಕೊಂಡು KRS ಅನ್ನು ಕಟ್ಟಿದ್ದಾಗಿದೆ. ಅದನ್ನು ಆ ಭಾಗದ ರೈತರ ಜೀವನಾಡಿ ಎತ್ತಿ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದೆಲ್ಲವುಗಳನ್ನು ಗಮನದಲ್ಲಿ ಇಟ್ಕೊಂಡು ಈಗ ಅಷ್ಟೇ ಅಲ್ಲ ಮುಂದೆ ಬರುವಂಥ ದಿವಸದಲ್ಲಿ ಸಹಿತ ಯಾವುದೇ ರೀತಿಯಿಂದ ಆ ಡ್ಯಾಮಿಗಾಗಲಿ ಆ ಮೈನ್ಸ್ ಮಾಡೋದ್ರಿಂದ ಬೇರೆ ಬೇರೆ ಅಕ್ಕಪಕ್ಕದ ಊರುಗಳಿಗಾಗಲಿ ತೊಂದರೆ ಆಗಲಾರದಂತೆ ನಡೆಸುವಂಥದ್ದು ನಮ್ಮ ಇಲಾಖೆಯ ಕರ್ತವ್ಯ ಇದೆ. ಅದನ್ನು ನಾವು ಮಾಡೇ ಮಾಡ್ತೇವೆ. PRS ಸೆಂಟ್ರಲ್ ವಾಟರ್ ಆ್ಯಂಡ್ ಪವರ್ ರಿಸರ್ಚ್ ಸ್ಟೇಷನ್ CSIR ಇದರಿಂದನೂ ಸಹಿತ ನಾವು ಒಂದು ಟ್ರಯಲ್ ಬ್ಲಾಸ್ಟ್ ಮಾಡಲಿಕ್ಕೆ ಒಂದು ರಿಕ್ವೆಸ್ಟನ್ನು ಮಾಡಿದ್ದೇವೆ. ಪುನಃ ಬೇಸ್ ಕಂಪ್ನಿ ಇರುವಂಥದ್ದು ಈಗಾಗಲೇ ಅವರು ಕರೋನಾ ಇರೋದ್ರಿಂದ ಅಲ್ಲಿ ಮಾಡಲಿಕ್ಕಾಗಿಲ್ಲ. ಈಗೆಲ್ಲ ಕರೋನಾ ನಮ್ಮ ಮುಕ್ತ ಹೇಳ್ತೀನಿ ಒಂದು ನಿಮಿಷ. ಒಂದು ಟ್ರಯಲ್ ಟೆಸ್ಟ್ ಮಾಡುವಂಥ ಉದ್ದೇಶ ಅಲ್ಲಿರುವಂಥದ್ದು ನಮಗಾದರೂ ಗೊತ್ತಾಗಬೇಕು. ಅಲ್ಲಿ ಬೇಬಿ ಬೆಟ್ಟ ಅಲ್ಲಿ ಮೈನಿಂಗ್ ನಡೆಸಿದರೆ ಆ ವೈಬ್ರೇಷನ್ನು ಎಷ್ಟು ಕಿಲೋಮೀಟರ್ವರೆಗೆ ನಡೀತಾ ಇದೆ, ಮುಂದೆ ಅದನ್ನು ರೀಸ್ಟಾರ್ಟ್ ಮಾಡೋದು ಮತ್ತು ಅದನ್ನು ಸ್ಟಾಪ್ ಮಾಡುವಂಥದ್ದನ್ನು ಒಂದು ಸಬ್ ಕಮಿಟಿ ಮಾಡ್ತೇವೆ. ಆ ಸಬ್ ಕಮಿಟಿದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳು ಇರ್ತಾರೆ ಮತ್ತು MP ಅವರು MLA ಗಳು ಇರ್ತಾರೆ. ಆ ರಿಪೋರ್ಟ್ ಬಂದ ತಕ್ಷಣ ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಅದನ್ನು ಮುಂದಿನ ತೀರ್ಮಾನವನ್ನು ತಗೋತೇವೆ. ಈಗ ಸಬ್ ಕಮಿಟಿ ಟ್ರಯಲ್ ಟೆಸ್ಟ್ ಆದಮೇಲೆ ಟ್ರಯಲ್ ಟೆಸ್ಟ್ದಲ್ಲಿ ಏನು ಬರ್ತಾ ಇದೆ ಅನ್ನುವಂಥದ್ದು ಅದು ಎಕ್ಸ್ಪರ್ಟ್ ಟೆಸ್ಟ್ ಮಾಡುವಂಥ ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಮೊದಲು ಸ್ಲೋ ಆಗಿ ಇರುವಂಥ ಬ್ಲಾಸ್ಟ್ ಮಾಡಿ ಅಲ್ಲಿ ಕಂಟಿನ್ಯೂಸ್ ಆಗಿ ಯಾವ ರೇಂಜ್ವರೆಗೆ ಸರ್ಕಾರದಿಂದ ಪರವಾನಗಿ ಇದೆ, ಆ ಪರವಾನಗಿ ಕೊಡುವವರೆಗೆ ಏನೇನು ಇಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ನೋಡಲಿಕ್ಕೆ ಆ ಟ್ರಯಲ್ ಟೆಸ್ಟ್ ರಿಪೋರ್ಟ್ ಬಂದ ನಂತರ ಎಲ್ಲರೂ ಸೇರಿ ಸಿಂಗಲ್ ಆಗಿ ನಾವು ಡಿಸಿಷನ್ ತಗೊಳ್ಳೋದಿಲ್ಲ. DC ಅವರ ಜಿಲ್ಲಾ ಅಧ್ಯಕ್ಷತೆಯಲ್ಲಿ ಅಥವಾ DC ಅವರ ಒಂದು ಮುಂದಾಳತ್ವದಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಕರ್ಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀವಿ. ಇವತ್ತಿನ ಬಾ ಸ್ಪಷ್ಟವಾಗಿ ಹೆಚ್ಚೆ ಪಡ್ತಾ ಇದ್ದೇನೆ, ಕಳೆದ 3 ತಿಂಗಳಿಂದ 15 ಕಿಲೋಮೀಟರ್ ರೇಡಿಯಸ್ದಲ್ಲಿ ಯಾವುದೇ ರೀತಿಯಿಂದ ಬ್ಲಾಸ್ಟ್ ನಡೀತಾ ಇಲ್ಲ. ಅಲ್ಲಿ 15 ಕಿಲೋಮೀಟರ್ ಹೊರಗಡೆ ಇರುವಂಥ 20 ಕ್ರಷರ್ಗಳಿಗೆ CFM ಕೊಟ್ಟಿದೆ.
ಅಲ್ಲಿವತ್ತು 15 ಕಿಲೋಮೀಟರ್ ಹೊರಗಡೆ ಇರುವಂಥದ್ದು. ಇವತ್ತಿನ ದಿವಸಕ್ಕೆ 4 ಕ್ರಷರ್ಗಳು ಮಾತ್ರ ಕ್ರಷರ್ಗಳು ಮೈನಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಸರ್, ನೀವು ನೋಡಿದ್ರೆ ಇಲ್ಲ ಟೆಸ್ಟ್ ರಿಪೋರ್ಟ್ ಟ್ರಯಲ್ ಟೆಸ್ಟ್ ಆದಮೇಲೆ ಎಲ್ಲ ವಿವರವಾಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲ ಸೈಂಟಿಸ್ಟ್ ಇರ್ತಾರೆ, ತಂತ್ರಜ್ಞಾನ ಬಂದಿರುವಂಥವ್ರು ಇರ್ತಾರೆ. ಅಲ್ಲಿ ಆಗಿರುವಂಥದ್ದು ಮತ್ತು ನಾವು ಇಲ್ಲಿಗೆಲ್ಲ ಮೈನಿಂಗ್ ಅಂತ ಯಾವಾಗ ಕರಿತೇವೆ ಅದನ್ನು ಡ್ರೋನ್ ಸರ್ವೆ ಒಂದು ಸರ್ವೆ ಮಾಡಿ ಅಲ್ಲಿರುವಂಥವ್ರು ಏನು ನಾವು ಪ್ರಿಸ್ಕ್ರೈಬ್ ಮಾಡಿರುವಂಥ ಜಾಗದ ಒಳಗಡೆ ಮೈನಿಂಗ್ ಮಾಡಿದಾರ ಅಥವಾ ಹೊರಗಡೆ ಮಾಡಿದಾರ, ಅವರು ನಮ್ಮ ರಾಯಲ್ಟಿಯನ್ನು ತುಂಬೋದು ಬಿಟ್ಟು ಮೈನಿಂಗ್ ಮಾಡಿ ಅದನ್ನು ಮಾಡ್ತಾ ಇದ್ದಾರೆ ಏನು ಅನ್ನುವಂಥದ್ದು ಸಂಪೂರ್ಣ ಪೂರ್ತಿ ಹೇಳ್ತಾರೆ. ನಾನು ಪೂರ್ತಿ ಹೇಳಿದ ಮೇಲೆ ನಿಮ್ಮ ಉಪಮುಖ್ಯಮಂತ್ರಿ ನಾನು ಪೂರ್ತಿ ಹೇಳಿದ ಮೇಲೆ ನಿಮ್ಮ ಉತ್ತರ ಕೊಟ್ಟೆ ಕೊಡ್ತೇನೆ. ಸರ್ವೆ ಮಾಡೋ ತನಕ ನಿಮ್ಗೆ ಮಾಹಿತಿ ಸಿಗಲ್ಲ. ನಿಮ್ಮ ಸಂಸದರು ಆರೋಪ ಮಾಡ್ತಿದ್ದಾರೆ ಆಗಲೇ 100 ಕೋಟಿ ಅಕ್ರಮ ಆಗಿದೆ, ಅಲ್ಲಿ ರಾಯಲ್ಟಿ ಕಟ್ಟಿಲ್ಲ, ಸರ್ಕಾರ ಕ್ಲೋಸ್ ಆಗಿದೆ, ನಿಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲ ಶಾಮೀಲ್ ಆಗಿದ್ದಾರೆ ಇನ್ಕ್ಲೂಡಿಂಗ್ ಸಚಿವ ಬಗ್ಗೆ ಏನು ಉತ್ತರ ಹೇಳಕ್ ಹೋಗುದಿಲ್ಲ. ನಾನು ಫೆಬ್ರವರಿ 22ಕ್ಕೆ ಅದನ್ನು ವಿಸಿಟ್ ಮಾಡಿದ ನಂತರ ಇವತ್ತು ಸಂಪೂರ್ಣವಾಗಿರುವಂಥ ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳ ತಂಡವನ್ನು ಆ ಬೇಬಿ ಬೆಟ್ಟಕ್ಕೆ ಕಳಿಸಿ ರಿಪೋರ್ಟ್ ತೊಗೊಂಡಿದ್ವಿ. ಒಬ್ಬೊಬ್ಬರೇ ಹೋಗಿದ್ರಂದ್ರೆ ಅದಕ್ಕೆ ಆಪಾದನೆ ಮಾಡೋದು ಸುಲಭ. ಜಾಯಿಂಟಾಗಿ ಎಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳನ್ನು ಕಳಿಸಿ ಅವರು ಮಾಜರ್ ಮಾಡಿಕೊಂಡು ಅಕ್ಕಪಕ್ಕದ ಹಳ್ಳಿಯವ್ರ ಸೈನ್ ಮಸೈನ್ ತೊಗೊಂಬಂದಿದ್ದೇವೆ. ಇದನ್ನು ಆದಮೇಲೆ ಸಹಿತ ಹೇಳಿದ್ರೆ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಜಾಗದ ಮೇಲೆ. ನಿಮ್ಮನ್ನು ಕರ್ಕೊಂಡು ನಮ್ಮೆಲ್ಲ ಜನಪ್ರತಿನಿಧಿಗಳನ್ನ, ಲೋಕಸಭಾ ಸದಸ್ಯರನ್ನ ಮತ್ತು ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ತೇನೆ. ನಾವೆಲ್ಲರೂ ಸೇರಿ ಸೈಟ್ ಮೇಲೆ ಹೋಗೋಣ. ಆ ಸೈಟ್ ಮೇಲೆ ಹೋದಾಗ ಏನು ನಿನ್ನೆ ಆಗಿದ್ದನೋ ಮೊನ್ನೆ ಆಗಿದ್ದನೋ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸರ್, ಸುಮಲತಾ ಅಂಬರೀಷ್ ಅವ್ರು ಏನಾದ್ರು ಕನ್ಫ್ಯೂಸ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಸರ್. ಇಲ್ಲ ಸರ್, ನೋಡಿ ಅವ್ರಿಗೆ ಒಂದು ಜನರಲ್ಲಿ ಸಾಕಷ್ಟು ಗೊಂದಲ ಮತ್ತು ಆತಂಕ ಉಂಟಾಗಿರುತ್ತದೆ. ಒಂದು ರಾಜಕೀಯ ಅಂತ ಈ ಮೂಲಕ ನೀವು ಜನತೆಗೆ ಏನ್ ಹೇಳ್ತೀರಾ, ಸುಮಲತಾ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ, ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲ ಸರಿ, ಓಕೆ ಆಯ್ತಾ. ಇವತ್ತು ಲೋಕಸಭಾ ಸದಸ್ಯರು ಮಂಡ್ಯ ಜಿಲ್ಲೆ ಏನು ಇನ್ನೂ ನಡೀತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಅಧಿಕಾರಿಗಳ ಮೇಲೆ ಭರವಸೆ ಇಟ್ಟು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಆದರೂ ಸಹಿತ ನಾನೇ ಸ್ವತಃ ಈ ವಾರದಲ್ಲಿ ನಾವು ಎಲ್ಲ ಮೀಡಿಯಾದ ನಮ್ಮ ಮಿತ್ರರನ್ನು ಕರ್ಕೊಂಡು ಜಿಲ್ಲಾ ಆಡಳಿತದ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕರ್ಕೊಂಡು ನಾನೇ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೇನೆ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈಗ ಮೈನಿಂಗ್ ಬಂದಿರೋದ್ರಿಂದ ಹಿಂದೆ 3-4 ತಿಂಗಳ ಹಿಂದೆ ಆಗಿರುವಂಥ ಘಟನೆಗೆ ಮತ್ತು ಈಗಾಗಲೇ ನಾವು ಟ್ರಯಲ್ ಟೆಸ್ಟ್ ಮಾಡಲಿಕ್ಕೂ ಸಹಿತ ಪುನಃ ಕಂಪ್ನಿಗೆ ಅದ್ಯಾವುದು CWRPSU ಮತ್ತು CSIR ಅವ್ರಿಗೆ ನಾವು ಈಗಾಗಲೇ ಮನವಿಯನ್ನು ಮಾಡಿದ್ವಿ. ಇಲ್ಲಿವರೆಗೆ ಕೋವಿಡ್ ಇರೋ ಕಾರಣದಿಂದ ಅವ್ರು ಬಂದಿರಲಿಲ್ಲ. ಈಗ ಅವ್ರು ಬಂದ ಟ್ರಯಲ್ ಟೆಸ್ಟ್ ರಿಪೋರ್ಟನ್ನು ಕೊಡ್ತಾರೆ. ಟ್ರಯಲ್ ಟೆಸ್ಟ್ ರಿಪೋರ್ಟನ್ನು ನಮ್ಮ ಇಲಾಖೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗೆ ಏನು 5-6 ಇಲಾಖೆಗಳು ನಮ್ಮ ಇಲಾಖೆಗೆ ಸಂಬಂಧಪಡ್ತದೆ, ಅವರೆಲ್ಲರನ್ನು ಕರೆಸಿ ಕೂಡಿಸಿ ಜನಪ್ರತಿನಿಧಿಗಳ ಮುಂದಿಟ್ಕೊಂಡು ಮುಂದಿನ ಭೂಮಿಯಲ್ಲಿ ಎಷ್ಟು ವೈಬ್ರೇಷನ್ಗಳು ಎಷ್ಟು ಕಿಲೋಮೀಟರ್ವರೆಗೆ ಹೋಗ್ತದೆ, ಎಷ್ಟು ಕೆಜಿ ಒಂದು ಮದ್ದನಲ್ಲಿ ಹಾಕಿ ಬ್ಲಾಸ್ಟ್ ಮಾಡಿದಾಗ ಅದು ಎಷ್ಟು ಅದಕ್ಕೆ ಇಫೆಕ್ಟ್ ಯಾವುದ್ರ ಮೇಲೆ ಆಗ್ತದೆ ಅನ್ನುವಂಥದ್ದನ್ನು ಒಂದು ಪ್ರೊಸೀಜರ್ ಇದೆ. 15 ಕಿಲೋಮೀಟರ್ ಕಡೆ ಎಲ್ಲ ಕಡೆನೂ ಮಾಡಿಸ್ತೇವೆ ಮತ್ತು ಅದರಿಂದ 10 ಕಿಲೋಮೀಟರ್ದಿಂದ ಹೊರಗಡೆ ಎಲ್ಲ ಕಡೆ ಮಾಡ್ತೇವೆ. ಸರಿಗ ನೀವು 3-4 ದಿವಸದ ಹಿಂದೆಯೇ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಹಿರಿಯ ಅಧಿಕಾರಿಗಳು ಮನಸ್ಸಿ ಆ್ಯಂಡ್ ಜಿಯಾಲಜಿ ಸಂಬಂಧಪಟ್ಟಂಥವ್ರು ವಿಸಿಟ್ ಕೊಟ್ಟು ಮಾಜರ್ ಮಾಡಿ ಸುತ್ತಮುತ್ತಲಿನ ಹಳ್ಳಿಯವ್ರದ್ದು ಸೈನ್ ತಗೊಂಡು ನಮಗೆ ರಿಪೋರ್ಟ್ ತರಿಸಿದ್ದಾರೆ. ಅದಾದಮೇಲೂ ಸಹಿತ ಇನ್ನೂ ನಡೀತಾ ಇದೆ ಅನ್ನುವಂಥದ್ದನ್ನು ಮತ್ತು ನಿಮ್ಮ ಸ್ಟಿಂಗ್ ಆಪರೇಷನ್ ಏನು ಬಂದಿದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಎಲ್ಲ ಮೀಡಿಯಾ ಪೀಪಲ್ ಆಮೇಲೆ ಜನಪ್ರತಿನಿಧಿಗಳು ಇನ್ಕ್ಲೂಡಿಂಗ್ MP MLAಗಳು ಆಮೇಲೆ ಜಿಲ್ಲಾಡಳಿತ ಎಲ್ಲರೂ ಕರ್ಕೊಂಡು ಒಂದು ಇದೇ ವಾರದಲ್ಲಿ ಒಂದು ದಿನಾಂಕವನ್ನು ನಿರ್ಧಾರ ಮಾಡಿ ನಾನೇ ಸ್ವತಃ ಹೋಗಿ ಬರ್ತೇನೆ. ಬ್ಲೇಮ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ, ನನ್ನ ಕಡೆ ನಡೆದಿಲ್ಲ ಅನ್ನೋದು ಬಂದಿದೆ. ನಾವು ಅಷ್ಟು ಸೇರಿ ಹೋಗೋಣಲ್ಲ. ನಾಗಮಂಗಲ ತಾಲೂಕಿನಲ್ಲಿ ವ್ಯಾಪಕವಾಗಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ ಅವರೇ ಬಹಿರಂಗ ಒಬ್ಬ ಶಾಸಕರು ಅವ್ರು ಹೇಳ್ತಾರೆ. ಹಂಗಾರೆ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಿದ್ರ ಅಥವಾ ಏನಾಗ್ತಿದೆ ಅಂತ ಇದ್ದೀನಿ. ನಂದು ಪೂರ್ತಿ ಮುಗಿದಿರುತ್ತೆ, ನೀವು ಶಾಂತರೀತಿಯಿಂದ ಕೇಳ್ಕೋಬೇಕಂತ ವಿನಂತಿ ಮಾಡ್ತೇನೆ. ಸರಿ, ಈಗ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಮಂಡ್ಯ ಲೋಕಸಭಾ ಸದಸ್ಯರು ಇನ್ನೂ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈಗ ನನಗೆ ಬಂದಿರುವಂಥ ಮಾಹಿತಿ ನಮ್ಮ ಇಲಾಖೆಯ ಅಧಿಕಾರಿಗಳು ಮಾತ್ರ ಅಲ್ಲದೇ ಅದರಲ್ಲಿರುವಂಥ ಜಾಯಿಂಟ್ ಸರ್ವೆ ಮಾಡಿದ್ದಾರೆ. ಜಾಯಿಂಟ್ ಸರ್ವೆದಲ್ಲಿ ರೆವಿನ್ಯೂದವರು, ಫಾರೆಸ್ಟು, ಹೋಮು, ಟ್ರಾನ್ಸ್ಪೋರ್ಟು ಎಲ್ಲರೂ ಕೂಡಿ ಮಾಜರ್ ಮಾಡಿ ಅಕ್ಕಪಕ್ಕದ ಗ್ರಾಮದಲ್ಲಿ ಅವ್ರ ಕಡೆಯಿಂದನೂ ಸೈನ್ ಮಾಡಿಸಿ ನನ್ನ ಕಡೆ ಕಳಿಸಿದ್ದಾರೆ. ನಾನು ಅವರಿಬ್ಬರು ಹೇಳೋದ್ರಿಂದ ನಾನು ಅದನ್ನು ರಿಪೋರ್ಟ್ ನಂಬಲ್ಲ. ಅವಾಗ ನಾನು ಏನು ಮಾಡ್ತಾ ಇದ್ದೇನೆ, ಜಿಲ್ಲಾ ಆಡಳಿತ
ನಮ್ಮ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭೆ ಸದಸ್ಯರು ಮತ್ತು ಮೀಡಿಯಾ ನಮ್ಮ ಸ್ನೇಹಿತರು ನಾನು ಇದೇ ವಾರದಲ್ಲಿ ಅವರೆಲ್ಲರಿಗೂ ಕಾಮನ್ ಆಗಿರುವಂತ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ಸ್ವತಃ ನಾನೇ ಹೋಗಿ ಬರ್ತೇನೆ ಅಲ್ಲಿ ಏನಾದರೂ ಇಲ್ಲಿಗೆಲ್ಲ ನಡೆದಿದ್ದೆ ಕರೆ ಆಗಿದ್ದರೆ ಯಾವುದೇ ರೀತಿಯಿಂದ ಯಾವ ವ್ಯಕ್ತಿ ಯಾವರೇ ಇರಲಿ ಅವರ ಮೇಲೆ ನಿಷ್ಠವಾಗಿದ್ದರೆ ಕಾನೂನು ಕ್ರಮ ಕೈಗೊಳ್ತೀವಿ ಆಮೇಲೆ ನಮ್ಮಲ್ಲಿ ಸುಳ್ಳು ರಿಪೋರ್ಟ್ ಕೊಟ್ಟಿರುವಂಥ ಅಧಿಕಾರಿಗಳಿದ್ದರೆ ಜಾಗದ ಮೇಲೆ ಸಸ್ಪೆಂಡ್ ಮಾಡಿ 16 ದಿನ ಪೂರ್ವದಲ್ಲಿ ಗೋಮಾಳ ಜಾಗದಲ್ಲಿ ಮತ್ತು ಸರ್ಕಾರಿ ಜಾಗದಲ್ಲಿ ಮೈನ್ಸ್ ಮಾಡಲಿಕ್ಕೆ ಪರವಾನಗಿಯನ್ನು ಕೊಡ್ತಾ ಇದ್ದರು 2016 ರಿಂದ ಇತ್ತೀಚೆಗೆ ಯಾವುದೇ ರೀತಿಯಿಂದ ಸರ್ಕಾರಿ ಜಾಗದಲ್ಲಿ ಮೈನ್ ಮಾಡಲಿಕ್ಕೆ ಪರವಾನಗಿಯನ್ನು ಕೊಡ್ತಾ ಇಲ್ಲ ಅದೆಲ್ಲ ಸ್ಟಾಪ್ ಆಗಿದೆ ನೀವು ಯಾವ ರೀತಿಯಿಂದ ನೀವು ಇಲ್ಲಿಗಲ್ಲ ನಡೀತಾ ಇದೆ ಅನ್ನುವಂಥ ಒಂದು ರಿಪೋರ್ಟನ್ನು ನೀವು ಕೊಡ್ತಾ ಇದ್ದೀರಿ ಇಮ್ಮಿಡಿಯೇಟಾಗಿ ತುರಂತಾಗಿ ನಮ್ಮ ಜಿಲ್ಲಾ ಹಿರಿಯ ಅಧಿಕಾರಿಗಳು ಹಿರಿಯ ಭೂವಿಜ್ಞಾನಿಗಳು ಇದ್ದಾರೆ ಅಲ್ಲಿ ಎಲ್ಲ ಜಿಲ್ಲೆಗಳಿದ್ದಾರೆ ಅವರು ಕಳಿಸಿ ರಿಪೋರ್ಟ್ ತೊಗೊಂಡು ಇಲ್ಲಿಗಲ್ಲ ಬರ್ತಾ ಇದ್ದಂದ್ರೆ ಅದನ್ನು ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಕಾನೂನು ಕ್ರಮ ಹಿಂದೆ ಮುಂದೆ ನೋಡೋದಿಲ್ಲ.